ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಏಪ್ರಿಲ್ 3, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಂದ ನಾಮಪತ್ರ ಸಲ್ಲಿಕೆ. ಮೈಸೂರು ಕೊಡಗು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿ ಯದುವೀರರವರು ಇಂದು ಮೊದಲಿಗೆ ನಗರದ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾಜಮಾತೆ ಪ್ರಮೋದಾದೇವಿ ಒಡೆಯರವರ ಸಮಕ್ಷಮದಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ರಾಜ್ಯ ನಾಯಕರ ಮಾಜಿ ಮುಖ್ಯಮಂತ್ರಿಗಳೊಂದಿಗೆ ತೆರೆದ ವಾಹನದಲ್ಲಿ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತ ಬೆಂಬಲಿಗರೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಚುನಾವಣಾ ಅಧಿಕಾರಿಗಳ ಬಳಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ, ಮಾಜಿ ಉಪ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಪ್ರತಾಪ್ ಸಿಂಹ, ಮಾಜಿ ಸಚಿವ ಹಾಗೂ ಶಾಸಕರಾದ ಜಿಟಿ ದೇವೇಗೌಡ, ಹುಣಸೂರಿನ ಶಾಸಕರಾದ ಜಿಡಿ ಹರೀಶ್ ಗೌಡ, ಶಾಸಕರಾದ ಶ್ರೀವತ್ಸ, ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ, ಗ್ರಾಮಾಂತರ ಅಧ್ಯಕ್ಷರಾದ ಮಹಾದೇವಸ್ವಾಮಿ ಮಾಳವಿಕಾರವರು ಸೇರಿದಂತೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಹಿರಿಯ ಮುಖಂಡರುಗಳು, ನಾಯಕರುಗಳು, ಕಾರ್ಯಕರ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು. ನಮ್ಮ ಮೈಸೂರಿನವರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಅದ್ರ ಬಗ್ಗೆ ನನಗೂ ಕೂಡ, ನಾನು ಒಬ್ಬ ಮೈಸೂರಿನ ನಾಗರಿಕನಾಗಿ ನನಗೂ ಅವ್ರ ಬಗ್ಗೆ ಗೌರವನೂ ಇದೆ, ಪ್ರೀತಿಯೂ ಇದೆ. ಆದರೆ ರಾಜಕಾರಣಕ್ಕೋಸ್ಕರ ಅವ್ರು ಏನೇನು ಮಾತಾಡಿದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕೆ ಹೋಗಲ್ಲ. ಅದು ಇದು ರಾಜಕಾರಣಕ್ಕೋಸ್ಕರವಾಗಿ ಅವ್ರು ಮಾತನಾಡ್ತಿರುವಂಥದ್ದು ಕೆಲವು ಸಂಗತಿಗಳು ಅಂತೇಳಿ ಜನಕ್ಕೂ ಕೂಡ ಗೊತ್ತಿದೆ. ಈ ಒಕ್ಕಲಿಗೆ ಕಾರ್ಡ್ ವರ್ಕ್ ಆಗುತ್ತೆ ಸರ್? ಕಾಂಗ್ರೆಸ್ ಚಲಾಯಿಸ್ತಾರೆ, ಒಕ್ಕಲಿಗೆ ಕಾರ್ಡ್ ವರ್ಕ್ ಆಗುತ್ತೆ? ಕಾಂಗ್ರೆಸ್ಸಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕಲ್ಲ ಫಸ್ಟು. ಅಪ್ಪಂಥ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಾದ್ಮೇಲೆ ನೀವು ಹೇಳಬಹುದು. ಬರೀ ಒಕ್ಕಲಿಗ ನಾಯಕರನ್ನ ಇದು ಹೀನಾತಿಹೀನವಾಗಿ ತುಚ್ಛವಾಗಿ ನಿಂದಿಸುವಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ಟು ನೀವು ಒಕ್ಕಲಿಗರು ಒಕ್ಕಲಿಗರು ಅಂದರೆ ಹೆಂಗೆ? ಒಕ್ಕಲಿಗರೇನು ಪ್ರಜ್ಞಾವಂತ ಸಮಾಜ, ಅದು ವಿವೇಚನೆ ಇದೆ, ಅವ್ರು ಯಾರ್ಯಾರಿಗೂ ಓಟ್ ಹಾಕಕ್ ಹೋಗಲ್ಲ. ಮತ್ತೆ JDS ಅವರು ಹೇಳಿದ್ ಬೆಳೆಸಿದ್ರು, ದೇವೇಗೌಡರಿಗೆ ಬೆಳೆಸುವ ಗುಣ ಇದೆ, ಬೀಳಿಸುವ ಗುಣ ಇಲ್ಲ. ಬೀಳಿಸುವ ಗುಣ ಏನಿದ್ರಿದ್ರೆ ತಿವೇರಪಟ್ಟ ವೆಂಕಟೇಶ್ ಹೆಂಗೆ ಇರುವಂಥದ್ದು, ಅವ್ರ ಮಗನ ಬಿಟ್ಟು ಬೇರೆ ಯಾರನ್ನಾರು ಬೆಳೆಯಕ್ಕೆ ಬಿಡ್ತಾ ಇದಾರೆ. ಈ ವ್ಯಕ್ತಿ ನನ್ನ ಬಗ್ಗೆ ಹೇಳ್ತಾರೆ, ನಾನು 2014 ಇರ್ಬೋದು, 19 ಇರ್ಬೋದು, ಎರಡೂ ಸರಿನೂ ಕೊಡಗು ಮತ್ತು ಮೈಸೂರಿನಲ್ಲಿ ನಾನು 2 ಆಯ್ಕೆ ಆದಾಗ ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿಯ ಹಿತೈಷಿಗಳ ಜೊತೆಗೆ JDSನ ದೊಡ್ಡ ಪ್ರಮಾಣದ ಕಾರ್ಯಕರ್ತರು ನನ್ನನ್ನು ಕೈ ಹಿಡಿದಿದ್ದರಿಂದಾಗಿ ನನಗೆ ಗೆಲ್ಲಕ್ಕೆ ಸಾಧ್ಯವಾಗಿತ್ತು. ಅವರ ಆಶೀರ್ವಾದ ಹೇಳ್ತಿದ್ರೆ ದೊಡ್ಡವರು, ಅವರ ಆಶೀರ್ವಾದ ಅವರ ಪ್ರೀತಿ ಇಲ್ಲ ಅಂತಂದಿದ್ರೆ ನಾನು ಹೇಗೆ ನಾನು ಹೇಗೆ ಯಾವ ರೀತಿ ಎಲೆಕ್ಟ್ ಆಗೋಕ್ಕೆ ಸಾಧ್ಯ ಆಗ್ತಿತ್ತು? 2009 ಸೋತಿದ್ದು ನಾವು ಕೊಡಗು ನಮ್ಮ ಬಿಜೆಪಿ ನಮ್ಮ ಮೈಸೂರಿಗೆ ಸೇರ್ಕೊಂಡಾದ ನಂತರ ಕೂಡ ಕೊಡಗು ಅಷ್ಟು ಪ್ರಮಾಣದ ಲೀಡ್ ಕೊಟ್ಟರು ಕೂಡ ಮೈಸೂರಲ್ಲಿ ನಾವು ಗೆಲ್ಲಕ್ಕಾಗಿರಲಿಲ್ಲ. 2014 ಯಾಕಿತ್ತು? ನಾನು ಬಂದಾಗ JDSನ ಆಶೀರ್ವಾದ ಇತ್ತು, ನನ್ನ ಕಾರ್ಯಕರ್ತರ ಆಶೀರ್ವಾದ ಇತ್ತು, ಭಾರತೀಯ ಜನತಾ ಪಕ್ಷದ ದೊಡ್ಡ ಶಕ್ತಿ ನಿಂತು, ಎರಡೂ ಒಟ್ಟಿಗೆ ಸೇರಿದ್ರಿಂದಾಗಿ ಗೆದ್ದಿದ್ದು. ಅದ್ರ ಜೊತೆಗೆ HD ದೇವೇಗೌಡರು, ನಾನು ಅವ್ರ ಮನೆಗೆ ಹೋದಾಗ ಅಮಿತ್ ಶಾ ಅವರಿಗೆ ಫೋನ್ ಮಾಡಲಿಕ್ಕೆ ನಾನು 1 ಕಾದು, ಅವ್ರ ಕಾಲಿಗೋಸ್ಕರ ಕಾದು, ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಿದಂಥ HD ದೇವೇಗೌಡರು. ಅವ್ರ ಬಗ್ಗೆ ಈ ರೀತಿ ಒಂದು ಅಬದ್ಧದ ಅನಾಚಾರದ ಮಾತನ್ನ ಆಡ್ತಾ ಇರೋಂಥದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಲಿಕ್ಕೆ ಬಯಸ್ತೀನಿ. ವೆಂಕಟೇಶಣ್ಣ, ಸೀನಿಯರ್ ಮೋಸ್ಟ್ ಇದ್ದೀರಿ ನೀವು, ದಯವಿಟ್ಟು ಇಂಥ ಮಾತಾಡಕ್ಕೆ ಹೋಗಬೇಕು. ಕಳಪೆ ಕ್ಯಾಂಡಿಡೇಟ್ ಏನಾದ್ರು ಮಾಡಿ ಮೇಲೆ ಹತ್ಬೇಕಲ್ಲ, ಅದಕ್ಕೋಸ್ಕರ ಜಾತಿ ಕಾರ್ಡ್ ಪ್ಲೇ ಮಾಡ್ತಾರೆ. ಆದ್ರೆ ಇದುವರೆಗೂ HD ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ನನ್ನ ಇರ್ಬೋದು, ಅತ್ಯಂತ ನೀಚ ಹೀನ ಶಬ್ದಗಳಲ್ಲಿ ಈತ ನಿಂದಿಸ್ಕೊಂಡು ಬಂದಿದ್ದಾರೆ. ಒಕ್ಕಲಿಗರ ಕ್ಯಾರೆಕ್ಟರ್ ಏನು? ಒಕ್ಕಲಿಗ ಅಂದ್ರೆ ಏನು? ಒಕ್ಕಲಿಗರು ಯಾವಾಗ್ಲೂ ಕೂಡ ರ್ಯಾಶ್ ಇರ್ತಾರೆ, ರ್ಯಾಶ್ ಇರ್ತಾರೆ, ಹೊರಟರು ಇರ್ತಾರೆ, ಆದರೆ ನೇರ ನೇರ ಇರ್ತಾರೆ. ಹಿಂದ್ಗಡೆ ಚೂರಿ ಹಾಕೋ ಗುಣಗಳು ಅವ್ರಿಗಿರಲ್ಲ. ಆದರೆ ನಿಮ್ಮ ಕ್ಯಾಂಡಿಡೇಟ್ ಗುಣಗಳನ್ನ ನೋಡಿ, ಈ ಒಕ್ಕಲಿಗರದ್ದು ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರಿಗಿದೆಯಾ? ಯಾವ ಕ್ಯಾರೆಕ್ಟರಿಸ್ಟಿಕ್ಸು ಇಲ್ಲ. ಸುಮ್ಮನೆ ಕುತ್ಕೊಂಡ್ಬಿಟ್ಟಿಗೆ ಅವ್ರು ಒಕ್ಕಲಿಗ ಒಕ್ಕಲಿಗ ಅಂತೇಳಿ ಯಾವುದೋ ಒಂದು ಕೊಟ್ಟಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಿಟ್ಟು ತೋರ್ಸಕ್ಕೆ ಬಂದಿದ್ದಾನೆ ಅಂತ. ನೀವು ಒಬ್ಬ ನಿಜವಾದ ಒಕ್ಕಲಿಗನಿಗೆ ಸರ್ಟಿಫಿಕೇಟ್ ತೋರಿಸ್ಬೇಕಾದ ಅಗತ್ಯ ಇಲ್ಲ, ಅವನ ಗುಣವರ್ತನೆಯಲ್ಲೇ ಅವನು ಒಕ್ಕಲಿಗ ಅಂತ ಗೊತ್ತಾಗುತ್ತೆ. ಇವತ್ತು ನಾಮಿನೇಷನ್ ಫೈಲಿಂಗಿಗೆ ನಮ್ಮ ಪ್ರೊಸೆಷನ್ ಹೊರಟಾಗ ಜೈಕಾರ ಯಾರಿಗೆ ಹಾಕಿದ್ರು? ಜನ ಯಾರ ಜೊತೆ ಇದ್ದಾರೆ? ಜನ ಯಾರ ಕೆಲಸನ ಮೆಚ್ಚಿದ್ದಾರೆ? ಪ್ರತಾಪ್ ಸಿಂಹನ ಕೆಲಸನ ಮೆಚ್ಚಿದ್ದಾರೆ. ಆದರೆ ನಾನು ಗೆದ್ದು ಬಂದಿದ್ದು ಮೋದಿಜಿಯವರ ಹೆಸರು, ಹಾಗಾಗಿ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು. ಹಾಗಾಗಿ ಮೈಸೂರು ಕೊಡಗಿನಲ್ಲಿ ಇಳಿದು ಕೆಲಸ ಮಾಡಿ ನಮ್ಮ ಅಭ್ಯರ್ಥಿ ಆಗಿರುವಂತೆ ಯದುವೀರ್ ಮಹಾರಾಜನ್ನ ಗೆಲ್ಲಿಸ್ತೀರಿ. ಮೋದಿ ಮತ್ತೊಂದು ಸರಿ ಪ್ರಧಾನಿ ಆಗುವಂಥದ್ದು ಮುಖ್ಯ, ಅದಷ್ಟೇ ನಮ್ಮ ಗುರಿ ಸಂಕಲ್ಪ. ನನ್ನ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಯೋಚನೆ ಮಾಡೋಕೆ ಹೋಗಲ್ಲ. ನಾನೇನು ಪ್ರೊಫೆಷನಲ್ ವೃತ್ತಿಪರ ರಾಜಕಾರಣಿ ಅಲ್ಲ. ನಾನು ಮೈಸೂರಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ, 10 ಒಳ್ಳೆ ಕೆಲಸ ಮಾಡಿದ್ದೀನಿ, ಯಾವ ವ್ಯವಹಾರಗಳನ್ನು ಮಾಡಿಲ್ಲ. ನಾನು ಜನರ ಜೊತೆ ಇದ್ದೀನಿ, ಹಿಂದುತ್ವಕ್ಕೋಸ್ಕರ ಓಡಾಡಿದ್ದೀನಿ. ತಾಯಿ ಚಾಮುಂಡೇಶ್ವರಿಯ ಆತ್ಮಗೌರವಕ್ಕೆ ಚ್ಯುತಿಯಾಗುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಅದ್ರ ವಿರುದ್ಧ ಹೋರಾಡಿ ಅದನ್ನು ತುಳಿದಾಕಿದ್ದೀನಿ. ಮುಂದಿನ ದಿನಗಳಲ್ಲೂ ಕೂಡ ಕಾರ್ಯಕರ್ತರ ಜೊತೆ.
ಕನ್ನಡದ ಕುವರ 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 ಬಯಸುವೆ ನಿಮ್ಮ ಪ್ರೀತಿಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಆ ಪ್ರೀತಿಯ ಅಲೆಯಲ್ಲಿ ತೇಲಬೇಕು ಈ ಹೃದಯ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಸವಿಯಾದ ಈ ನೆಲದಲ್ಲಿ ಮಣ್ಣಿನ ಈ ಕಂಪಲ್ಲಿ ಪ್ರೀತಿಯ ಈ ನುಡಿಯಲ್ಲಿ ನಾವು ನೀವು ಕೂಡಿ ಹಾಡಿ ನಲಿಯೋಣ ಬನ್ನಿ ನಾವು ನೀವು ಕೂಡಿ ಹಾಡಿ ನಲಿದು ಹೋಗೋಣ ಬನ್ನಿ ನಾ ಕನ್ನಡದ ಕುವರ 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 ಬಾರಿಸುವೆ ಕನ್ನಡದ ಡಿಂಡಿಮವ ನಾನು ಹಚ್ಚುವೆ ಕನ್ನಡದ ದೀಪವ ನಾನು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಮೊಳಗಲಿ ಕನ್ನಡದ ಡಿಂಡಿಮವೇ ಎಂದು ಅರಳಲಿ ಕನ್ನಡವೆಂದು ಅರಳಲಿ ಕನ್ನಡವೆಂದು ಜೀವ ಒಂದು ಭಾವಜೀವಿ ಜೀವ ಒಂದು ಭಾವಜೀವಿ ಕೂಡಿ ನಾವು ಬಾಳೋಣವೋ ಕೂಡಿ ನಾವು ಬಾಳೋಣವೋ ಗುರಿಯ ಸೇರಲು ತಾಳ್ಮೆ ಹಾದಿಯ ಗುರಿಯ ಸೇರಲು ತಾಳ್ಮೆ ಹಾದಿಯ ಹಿಡಿದು ನಾವು ಸಾಗೋಣವೋ ಹಿಡಿದು ನಾವು ಸಾಗೋಣವೋ ಶ್ರೀಗಂಧದ ನಾಡಲ್ಲಿ ಕಾವೇರಿಯ ಮಡಿಲಲ್ಲಿ ದಸರೆಯ ಸಿರಿಯಲ್ಲಿ ಚಾಮುಂಡಿಯ ಕೃಪೆಯಲ್ಲಿ ಇರುವ ನಾವು ಹರ್ಷದಿಂದ ಬಾಳ ತೇರು ಎಳೆಯೋಣ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.